ಸರ್ ನಮ್ಮ ಗುರಿ 123 ಮೊದಲನೇ ಸ್ಥಾನದಲ್ಲಿ ಬರೆದಿಟ್ಟುಗಳು ಹೇಳ್ತಾ ಇದ್ದೀವಿ ಪ್ರಾದೇಶಿಕ ಪಕ್ಷ ಇಸಲಿ ಮೊದಲನೇ ಸ್ಥಾನದಲ್ಲಿ ಜನತಾದಳ ಪಕ್ಷ ರಾಜ್ಯದಲ್ಲಿ 6.5 ಕೋಟಿ ಜನತೆ ಆಶೀರ್ವಾದದ ಮೇಲೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಆಗ್ತಾರೆ ಸರ್ ಹಳೆ ಮೈಸೂರುವಾಗ ಜೆಡಿಎಸ್ ಭದ್ರಕೋಟೆ ಹಾಗಾಗಿ ಬಿಜೆಪಿ ತಪ್ಪಲ ಮಾಡಲೇಬೇಕು ಅಂತ ಹೇಳಿ ಪದೇ ಪದೇ ಬರ್ತಾ ಇದ್ದಾರೆ ಕೇಂದ್ರ ಆಯ್ಕೆ ಬರ್ತಾ ಇದ್ದಾರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಸರ್ ಜೆಡಿಎಸ್ ಸರ್ ಹಳೆ ಮೈಸೂರು ಭಾಗ ಕಲ್ಯಾಣ ಕರ್ನಾಟಕ ಅಂತಕಂತದಲ್ಲ ಈಗ ಬಿಜೆಪಿ ಅವರು ನಾನು ಹೇಳತಕ್ಕಂತದ್ದು ಏನು 26000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು ಕುಮಾರಣ್ಣ ದೇಶದ ಇತಿಹಾಸದಲ್ಲಿ ಯಾವುದಾದರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಂತ ಮಾತನ್ನು ಉಳಿಸಿಕೊಂಡಿದ್ದಾರೆ ಅಂದ್ರೆ ಅದು ಕುಮಾರಣ್ಣ ಅವರು ಹಾಗಾಗಿ ಇಲ್ಲಿ ಕೇವಲ 14 ತಿಂಗಳಲ್ಲಿ ಕುಮಾರಣ್ಣ ಅವರು ಕೊಟ್ಟಿರತಕ್ಕಂತ ಕೊಡುಗೆ ತದನಂತರ ಸರ್ಕಾರನ ಕೆಚ್ಚಿ ಕೆಡವುದ್ರು ಕೆಳಗಡೆ ಬೀಳಿಸಿದ್ರು ಬಿಜೆಪಿ ಅವರು ಬಂದ್ರು ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಡಳಿತಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ರಾಜ್ಯಕ್ಕೆ 40% ಲೂಟಿ ಮಾಡಿದೆ ಅಂತನ ಪಿಎಸ್ಐ ಹಗರಣವ ಹಗರಣದಲ್ಲೇ ಮುಳುಗಿರತಕ್ಕಂಥ ಸರ್ಕಾರ ಇದು ಇವತ್ತು ರಾಜ್ಯದ ಜನತೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕಾರ ಮಾಡಿದ್ದಾರೆ ಇದು ಕೇವಲ ಇನ್ನೊಂದು 2 ತಿಂಗಳಲ್ಲಿ ಫಲಿತಾಂಶ ಹೊರಗೆ ಬಂದ್ಮೇಲೆ ನಮಗೂ ಗೊತ್ತಾಗುತ್ತೆ ನಿಮಗೂ ಗೊತ್ತಾಗುತ್ತೆ ಸರ್ ಲಾಸ್ಟ್ ಟೈಮು ಜನತಾದಳ ಬಿಜೆಪಿ ಬಿ ಟೀಮ್ ಅಂದ್ರು ಅಲ್ಟಿಮೇಟ್ಲಿ ಇವತ್ತು ಬಿಜೆಪಿ ಆಡಳಿತಕ್ಕೆ ಬರೋದ ಕಾರಣ ಯಾರಾದ್ರು ಕಾಂಗ್ರೆಸ್ ಅವರು ಆ 16-17 ಜನ ಯಾರು ಆಪ್ತರು ಅವರೇ ಉತ್ತರ ಕೊಡಬೇಕು ಇದಕ್ಕೆ ಬಿಜೆಪಿ ಬಿಜೆಪಿ ಬಿ ಟೀಮ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಯಾರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಜನತಾದಳ ಅಲ್ಲ ಎಲ್ಲ ಈಗ ಏನಾಗ್ತದೆ ಸರ್ ರಾಜಕಾರಣ ಅಂದಮೇಲೆ ಅಧಿಕಾರದ ದಾಹ ಮೋಹ ನಾನು ಹೇಳ್ತೀನಲ್ಲ ಇವತ್ತು ಹಂಗಾಗಿ ಕೂತಿದೆ ರಾಜಕಾರಣ ಇವತ್ತು ನಮ್ಮಿಂದ ಯಾವುದೇ ರೀತಿ ತಪ್ಪುಗಳು ನಡೆದಿಲ್ಲ ಅದು ಅವರವ್ರ ವೈಯಕ್ತಿಕ ಇಚ್ಛೆ ಅದು ಅವರವ್ರ ವೈಯಕ್ತಿಕ ಇಚ್ಛೆ ಅದಕ್ಕೆ ತಕ್ಕವಾದಂತ ಪಾಠ ಈ ಸಲ ಕೆಆರ್ಪೇಟೆನಲ್ಲಿ ಜನ ಕಲಿಸ್ತಾರೆ ಉತ್ತರ ಕೊಡ್ತಾರೆ ಯಾಕೆಂದ್ರೆ ಇವತ್ತು ಕೆಆರ್ಪೇಟೆನಲ್ಲಿ ಹೋದ್ರಲ್ಲ ಅವ್ರ ಶಾಸಕರು ಮಂತ್ರಿಗಳಾದ್ರಲ್ಲ ಜಿಲ್ಲಾ ಮಂತ್ರಿಗಳಾಗಿ ಇವತ್ತು ಕೆಆರ್ಪೇಟೆ ರಸ್ತೆಗಳು ನೋಡಿ ಪರಿಸ್ಥಿತಿಗಳೇನಾಗಿದೆ ಅಭಿವೃದ್ಧಿ ಆಗಿದೆಯಾ ಅವ್ರ ಸ್ವಂತ ಅಭಿವೃದ್ಧಿಗೆ ಅವ್ರು ಹೋದ್ರು ಅಷ್ಟೇ ಏನ್ ಮಾಡಕ್ಕಾಗ್ತದೆ ಯಾರು ಸಿಪಿ ಯೋಗೀಶ್ವರ್ ಅವರು ಸಿಪಿ ಸಿಪಿ ಯೋಗೀಶ್ವರ್ ಅವ್ರಿಗೆ ನಾವು ಅಷ್ಟೆಲ್ಲ ಸೀರಿಯಸ್ ಆಗಿ ತಗೊಳ್ತಕ್ಕಂತ ನೆಸಿಟಿ ಇಲ್ಲ ಅವ್ರು ದಿನನಿತ್ಯ ಒಂದೊಂದ್ಸಲ ಒಂದೊಂದ್ ರೀತಿ ಹೇಳಿಕೆಗಳು ಕೊಡ್ತಾ ಇರ್ತಾರೆ ಪಾಪ ಹತಾಶರಾಗಿದ್ದ ಅವ್ರು ಇವತ್ತು ಚನ್ನಪಟ್ಟಣದಲ್ಲಿ ಜನ ತಿರಸ್ಕಾರ ಮಾಡ್ತಾರಲ್ಲ ಅಂತ ಆಕಾಶರಾಗಿ ಆತರ ಚರ್ಚೆ ಮಾಡ್ತಾರೆ ಸೀರಿಯಸ್ ತಾಳಕ್ ಹೋಗ್ಬಿಡಿದ್ರು ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ